हिजाब संबंध इंदु सुप्रीम तीर्पु हाईकोर्ट आदेश एत्ति हिडियत्त सुप्रीम कोर्ट सरकार आदेशवन्न मान्य माडुत्त हिजाब निषेध प्रश्निसिदवर अर्जी भविष्य एनागुत्ते इंदु बेळगे 10:30 क्के हिजाब तीर्पु बरुवंत साध्यते इदे इंदु सुप्रीम तीर्पु बरलिदे हाईकोर्ट आदेशवन्न सुप्रीम कोर्ट एत्ति हिडियत्त सरकारद आदेशवन्न मान्य माडुत्त हिजाब निषेध प्रश्निसिदवर अर्जी भविष्य एनागबहुदु इवत्तु बेळगे 10:30 क्के हिजाब तीर्पु बरुवंत साध्यते इदे इन्नु शिक्षण संस्थेगळल्लि हिजाबन राज्य सरकार निषेध माडितु ಈಗಾಗಲೇ ಅರ್ಜಿಗಳ ವಿಚಾರಣೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಪೂರ್ಣಗೊಳಿಸಿದೆ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ದೊರಿಯಾ ಪೀಠದಿಂದ ತೀರ್ಪು ಪ್ರಕಟವಾಗುತ್ತೆ ಇವತ್ತು 10 ದಿನಗಳ ಕಾಲ ವಾದವನ್ನ ಆಲಿಸಿತು ಸುಪ್ರೀಂ ಪೀಠ ಸೆಪ್ಟೆಂಬರ್ 22 ರಂದು ಪ್ರಕರಣದ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಇನ್ನು ತರಗತಿ ಒಳಗಡೆ ಹಿಜಾಬ್ ಅನ್ನು ಧರಿಸೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಕೂಡ ಹಾಕಿದ್ರು ಅರ್ಜಿದಾರರು ಹಿಜಾಬ್ ಇಸ್ಲಾಮಿಕ್ ನಂಬಿಕೆಯ ಧಾರ್ಮಿಕ ಆಚರಣೆ ಅಲ್ಲ अंत हाईकोर्ट कूड़ा हेळितु इन्नु फेब्रवरी हिजाब निर्बंधिसि सरकार आदेशवन्न कूड़ा होरडिसितु राज्य सरकार निषेधवन्न एत्ति हिडिदित्तु हाईकोर्ट हिजाब अत्यगत्य धार्मिक अभ्यास अल्ल अन्नोदु सरियल्ल हाईकोर्ट तप्पागि तीर्पन्न नीडिदे अंत अर्जिदारर वादवन्न माडिदारे ईगागले साकष्टु वाद विवादगळन्न आलिसिरुवंत सुप्रीम कोर्ट याव रीति तीर्पन्न कोडुत्ते इवत्तु इवत्तु न्यायमूर्ति हेमंत गुप्ता हागे सुधांशु दुलिया पीठदिंद तीर्पु प्रकटवागुवंत साध्यते इदे इवत्तु बेळगे 10:30 क्के तीर्पु बरबहुदु आ निरीक्षेयल्ले ईगागले ओंदु कडे अर्जिदाररु कूड कायुत्तिद्दारे मत्तोंदु कडे राज्य सरकार कूड़ा ईगागले हिजाबन निषेध माडि आदेशवन्न होरडिसुत्ते आ नंतरदल्ली हाईकोर्ट कूड़ा राज्य सरकार आदेश एनित्तु अदन्न एत्ति हिडियुत्ते अंद्रे शाले आवरण अंद्रे शिक्षण संस्थेगळल्ली हिजाबन धरिसोदु बेड अंत हेळि अदन्ने प्रतिपादिसुत्ते हाईकोर्ट कूड़ा सद्य सुप्रीम कोर्ट मोरे होगिरुवंत अर्जिदाररु नमगे हिजाब आवश्यकते तुंबाने इदे अदु धार्मिक आचरणे हौदु अदन्न तेगेदु नावु बरुवंतद्दु इल्ल यावदे कारणक्कू नावु अदन्न तेगेयोदिल्ल अंत हेळि अर्जिदाररु कूड़ा ಮನವಿಯನ್ನ ಮಾಡುತ್ತಿದ್ದಾರೆ ವಾದವನ್ನ ಕೂಡ ಮಾಡುತ್ತಾ ಇದ್ದಾರೆ ಸೋ ಇವತ್ತು ಆ ಅರ್ಜಿದಾರರ ಭವಿಷ್ಯ ಏನಾಗುತ್ತೆ ಆ ಒಂದು ಅರ್ಜಿ ವಿಚಾರಣೆಗಳ ವಾದ ಪ್ರತಿವಾದವನ್ನ ಎಲ್ಲವನ್ನ ಆಲಿಸಿರುವಂತ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಹಾಗಿದ್ರೆ ಈಗಾಗಲೇ ಸಾಕಷ್ಟು ಸದ್ದು ಮಾಡಿದಂತ ಈ ಒಂದು ವಿಷಯ ಹಿಜಾಬ್ ವಿಷಯ ಎಷ್ಟರ ಮಟ್ಟಿಗೆ ಒಂದು ರೀತಿ ಬೆಂಕಿಯನ್ನ ಸೃಷ್ಟಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟರ ಮಟ್ಟಿಗೆ ರಾಜ್ಯ ಆಗಿರಬಹುದು ದೇಶದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತು ಈ ಒಂದು ಸುದ್ದಿ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆದೇಶ ಕೂಡ ಬಂದಿದೆ ಅಂದ್ರೆ ಫೆಬ್ರವರಿಯಲ್ಲಿ ಆದೇಶವನ್ನ ಕೂಡ ಹೊರಡಿಸಿತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಯ ಆವರಣದಲ್ಲಿ ಹಿಜಾಬ್ ಧರಿಸೋದು ಬೇಡ ಹೊರಗಡೆ ನೀವು ಏನಾದರೂ ಮಾಡ್ಕೊಳ್ಳಿ ಅದಕ್ಕೆ ನಮ್ಮದ ಯಾವುದೇ ಒತ್ತಡ ಇಲ್ಲ ಆದ್ರೆ ಶಾಲೆ ಆವರಣದಲ್ಲಿ ಎಲ್ಲರೂ ಕೂಡ ಸಮವಸ್ತ್ರವನ್ನ ಧರಿಸಲೇಬೇಕು ಅಂತ ಹೇಳಿ
ಇನ್ನು ಹೈಕೋರ್ಟ್ ಮೊರೆ ಹೋಗಿದ್ರು ಅರ್ಜಿದಾರರು. ಆಗ ಕೂಡ ಹೈಕೋರ್ಟ್ ರಾಜ್ಯ ಸರ್ಕಾರ ಏನು ಆದೇಶವನ್ನ ಕೊಟ್ಟಿತ್ತು ಅಂದ್ರೆ ಶಿಕ್ಷಣ ಸಂಸ್ಥೆಗಳ ಒಳಗಡೆ ಸಮವಸ್ತ್ರವನ್ನ ಮಾತ್ರ ಪಾಲಿಸಬೇಕು ಅಥವಾ ಧರಿಸಬೇಕು, ಈ ಹಿಜಾಬ್ ಅವಶ್ಯಕತೆ ಇಲ್ಲ, ಅದು ಧಾರ್ಮಿಕ ಆಚರಣೆ ಅಲ್ಲ ಅನ್ನುವಂತ ವಾದವನ್ನ ಎತ್ತಿ ಹಿಡಿದಿತ್ತು. ಆದ್ರೆ ಈಗ ಅದೇ ಅರ್ಜಿದಾರರು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ವಾದ ವಿವಾದವನ್ನ ಎಲ್ಲವನ್ನ ಆಲಿಸಿರುವಂತ ಸುಪ್ರೀಂ ಕೋರ್ಟ್ ಪೀಠ ಈಗ ಯಾವ ರೀತಿ ತೀರ್ಮಾನವನ್ನ ಕೊಡುತ್ತೆ, ಹಾಗಿದ್ರೆ ಅರ್ಜಿದಾರರಿಗೆ ಖುಷಿ ಆಗುತ್ತಾ? ಅಂದ್ರೆ ಬೇಕೇ ಬೇಕು ಹಿಜಾಬ್ ಅಂತ ಹೇಳಿ ಅವರು ಕೂಡ ಕೂತಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿರೋದ್ರಿಂದ, ಹೈಕೋರ್ಟ್ನಿಂದ ಕೂಡ ಇದೇ ರೀತಿಯ ತೀರ್ಪು ಅಂದ್ರೆ ರಾಜ್ಯ ಸರ್ಕಾರದ ಪರವಾಗಿ ತೀರ್ಪು ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇರುವಂತದ್ದು. ಒಂದು ಕಡೆ ಎಲ್ಲೋ ಶಾಲೆಗಳಲ್ಲಿ ಸಮವಸ್ತ್ರವನ್ನ ಮಾತ್ರ ಧರಿಸಬೇಕು ಅನ್ನೋದು ಕೂಡ ಒಳ್ಳೆ ಪಾಯಿಂಟ್. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿ ಇರಬೇಕು ಅನ್ನೋ ಕಾರಣಕ್ಕೆ ಸಮವಸ್ತ್ರಗಳನ್ನ ಮಾಡಲಾಗಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ. ಅದನ್ನ ಪಾಲಿಸಬೇಕೇ ಹೊರತು ನಮ್ಮದು ಅಥವಾ ಬೇರೆಯವ್ರದ್ದು ಅಂತ ಹೇಳಿ ಅದರಲ್ಲಿ ವಿಂಗಡಣೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ರಾಜ್ಯ ಸರ್ಕಾರ ಕೂಡ ಅದೇ ರೀತಿಯ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಅರ್ಜಿದಾರರು ಮಾತ್ರ ನಮಗೆ ಅದರ ಅವಶ್ಯಕತೆ ಇದೆ ಇದೆ, ಹಿಜಾಬ್ ಅತ್ಯಗತ್ಯ ಧಾರ್ಮಿಕ ಅಭ್ಯಾಸ ಅಲ್ಲ ಅನ್ನೋದು ಸರಿಯಲ್ಲ, ಹೈಕೋರ್ಟ್ ತಪ್ಪಾಗಿ ತೀರ್ಪನ್ನ ನೀಡಿದೆ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ರು. ಸೊ ಇವತ್ತು ಅದೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ. ಸೆಪ್ಟೆಂಬರ್ 22ರಂದು ಕೂಡ ಪ್ರಕರಣದ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿತ್ತು, ಅಂದ್ರೆ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು ಯಾವ ರೀತಿ ತೀರ್ಪನ್ನ ಕೊಡಬೇಕು ಅಂತ ಹೇಳಿ. ಇವತ್ತು 10:30ಕ್ಕೆ ಆ ತೀರ್ಪು ಬರುವಂತಹ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಜನರಲ್ಲಿ ಕುತೂಹಲ ಕೂಡ ಮನೆ ಮಾಡ್ತಾ ಇದೆ.